शैव लिंगायत पंचमसाली समुदाय के 2A ಕೊಡಬೇಕು ಐತಿಹಾಸಿಕವಾದ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತ ಈ ಒಂದು ಹೋರಾಟದಲ್ಲಿ ಜನವರಿ 14 ಮಕರ ಸಂಕ್ರಮಣ ದಿವಸ ಕೂಡಲ ಸಂಗಮದಿಂದ ನಮ್ಮ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭವಾದಂತ ಕಾಲದಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಸಮುದಾಯದ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ಪೂಜ್ಯ ತಂದೆ ತಾಯಂದ್ರೆ ಎಲ್ಲ ನನ್ನ ಯುವ ಮಿತ್ರರೇ ಎಲ್ಲ ಸಮುದಾಯದ ಎಲ್ಲ ಪೂಜ್ಯರೇ ಸಹ ನಮ್ಮ ಹೋರಾಟದಲ್ಲಿ ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಹೋರಾಟವನ್ನ ಐತಿಹಾಸಿಕ ಹೋರಾಟವನ್ನಾಗಿ ಪರಿವರ್ತನೆ ಮಾಡಿದಂತ ಕರ್ನಾಟಕದ ಮೂಲೆ ಮೂಲೆ ಬಂದಂತ ನಮ್ಮ ಸಮಾಜದ ಎಲ್ಲ ತಂದೆ ತಾಯಂದರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ 708 ಕಿಲೋಮೀಟರ್ ಹೋರಾಟ ಸಾಮಾನ್ಯ ಅಲ್ಲ, ಇದೊಂದು ಐತಿಹಾಸಿಕ ಹೋರಾಟ. ಇವತ್ತು ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ, ನಾನು ಕರ್ನಾಟಕ ಸರ್ಕಾರದ ಜನಪ್ರತಿನಿಧಿ ಇದ್ದೇನೆ. ನನಗೆ ನೋಟಿಸ್ ಕೊಟ್ಟರೆ ಬಾಯಿ ಬಂದ್ ಆಗುವುದಿಲ್ಲ. ದಯವಿಟ್ಟು ಎಲ್ಲರೇ ಬಸವನಗೌಡನ ಅಂಚಿಸಿಬಿಡ್ತೀವಿ ಅಂತ ಯಾವಾರು ತಿಳ್ಕೊಂಡಿದ್ರ? ಆದಷ್ಟು ಜಲ್ದಿ ಕುರ್ಚಿ ಖಾಲಿ ಮಾಡಬೇಕಾಗ್ತದೆ. ಬಂಧುಗಳೇ, ಬರೇ ಹೇಳ್ತಾರ 3B ನಾವು ಕೊಟ್ಟಿ 3B ನಾವು ಕೊಟ್ಟಿ ಅಂತ, ಎಲ್ಲ ಲಿಂಗಾಯತ ಕೊಟ್ಟಿರಿ, ಒಬ್ಬರಿಗೆ ಕೊಟ್ಟಿಲ್ಲ. ಅದನ್ನೇ ಹೊಡ್ಕೋತಿ ಎಷ್ಟು ದಿವಸ ಹೋಗಾರದಿರಿ ನೀವು ಬೆಂಗಳೂರಿನಾಗ? ಅದು ಏನು ಬೇಕಾಗಿಲ್ಲ ನಮಗ, ಮನವಿ ಕೊಟ್ಟು 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 ಸಾಕಾಗಿ ಹೋಗೈತಾನ. ಒಂದು ಮತ್ತೆ ಮನವಿ ಕೊಡ್ಲಕ್ ಬಂದೀವ ಇಲ್ಲಿ, ಈ ಸಲ ತಗೊಂಡು ಹೋಗ್ಲಕ್ ಬಂದೀವಿ ನಾವು. ಎಷ್ಟು ಸಲ ಮನವಿ ಕೊಡುದಪ್ಪ? ವಿಧಾನಸಭೆ ಮೊನ್ನೆ ಮಾತಾಡಿದೆ ನಾನು, ನನಗೆ ಹೇಳ್ತಾರ ನೀನೇ 25 MP ಕರ್ಕೊಂಡು ದಿಲ್ಲಿಗೆ ಹೋಗತ್ತೆ. ದಿಲ್ಲಿಗೆ ಯಾಕೆ ಹೋಗ್ಲಿ? ನಾನು ದಿಲ್ಲಿಗೆ ಹೋಗ್ತೇನೆ ಯಾವಾಗ OBC ಬೇಕಾದ್ರೆ ಹೋಗ್ತೇನೆ ಲಿಂಗಾಯತರಿಗೆ. ನಿಮ್ಮ ಕಡೆ ಚಾವಿ ಇಟ್ಕೊಂಡು ಮತ್ತೊಬ್ಬರ ಮನೆಗೆ ಚಾವಿ ಐತೆ ಹೇಳುವಂತದ್ದು ಇದು ನಾಟಕ ಕಂಪನಿ ಬಂದ್ಬಾರ. ನೀವ್ಯಾರು ಮಳಿ ಗಾಳಿಗೆ ಅಂಜಬೇಡ್ರಿ, ಯಾಕಂದ್ರೆ ನಾವು ಹೊಲ್ದಾಗಿರು ಮಕ್ಕಳು ನಾವೆಲ್ಲ. ನಾವೇನು ವಿಧಾನಸೌಧ 3ನೇ ಮಾಡಿಯಾಗ ಇಲ್ಲೀಗ ಸ್ವಲ್ಪ ದಿವಸದಾಗ 3ನೇ ಮಾಡಿ ಹೋಗ್ತೀವಿ ನಾವು. ಎಲ್ಲರಿಗೂ ಒಂದು ಕಾಲ ಬರ್ತದೆ. ಯಾಕೆ ಹೇಳಿದ್ರಪ್ಪ ನೀವು 2A ಮಾಡ್ತೀನಿ ಅಂತ ಯಾಕೆ ಹೇಳಿದ್ರಿ? ಈಗ ಯಾಕೆ ಈ ನಾಟಕ ಕಂಪನಿ ಚಾಲೂ ಆಗೈತೆ? ಆ ಆದಿ ಬಣಿಸ್ಗಾರಿಗೆ ಹೇಳಿದ್ರಿ 2A ಕುಡಿದತ್ತ ಗುಲ್ಬರ್ಗ ಎಲೆಕ್ಷನ್ದಾಗ ಅವ್ರಿಗೆ ಚೆಂಡ ತೋರಿಸಿದ್ರಿ, ಕುಡುಕಲ್ಗೆ ಅವ್ರು ಸೇರಿಸ್ರಿ, ಅವ್ರಿಗೆ ಇಲ್ಲ. ಹಾಲು ಮತದವ್ರಿಗೆ ST ಕೊಡೋದಿಲ್ಲ, ವಾಲ್ಮೀಕಿ ಸಮಾಜದವ್ರೆ ಮೀಸಲಾತಿ ಮಾಡ್ತೀರಿ ಅದನ್ನು ಮಾಡೋದಿಲ್ಲ. ST ಬಂದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ,
ಮಡಿವಾಳ ಸಮಾಜದವರಿಗೆ ಎಸ್ಸಿ ಸೇರಿಸಿ ಅದನ್ನು ಮಾಡುವುದಿಲ್ಲ ನಿಮ್ಮ ಜಾತಿಗಳು ಸೇರಿಸಿ ಆರಾಮದಿರಿ ನೀವು ನಮಗೆ ಗೊತ್ತದ ನಿಮ್ಮ ನಾಟಕಪ್ಪನೆ ಏನು ಮಾಡಂಗಿದ್ದೀರಿ ನೀವು ನೋಟಿಸ್ ಕೊಟ್ರೆ ನಾನು ಅನ್ಸುತ್ತೆ ನನ್ನ ಮಗ ನಾನು ಬಂದವಳೆ ಯಾರು ಹಂಚಬೇಡ್ರಿ ನಮ್ಮ ಗುರುಗಳು ಕಾಶಂನವ್ರು ಹೇಳ್ಯಾರ ತಗೊಂಡೆ ಹೋಗುದಂತೇಳಿ ನೋಡ್ರಿ ಆ ಮಳಿ ಬರ್ದಂತೇಳಿ ಎಲ್ಲರೂ ಮೊದಲು ಮಾತಾಡಿ ಕಡೆಕಾದ್ರು ಬ್ಯಾಗ ದೇವ್ರ ಅದನ್ನ ನನ್ನ ಹಿಂದದನ್ನ ನಾ ಮಾತಾಡ್ಲಿಕ್ಕೆ ಕೂತೇಳಿ ಮಳಿ ಬಂದಾಯ್ತು ನಾ ಮನಸ್ಸಿನಾಗ ವರುಣ ದೇವಗ ಹನುಮಂತೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡೆ ಹನುಮಂತೇವ್ರ ಬಾಳ ನೀನು ನಂಬಿನಿ ನನ್ನ ಭಾಷಣಕ್ಕೆ ನೀನು ತೆರೆ ಆಗ್ಬೇಕಂದಾಗ ಆಯ್ತಲ್ಲ ಸತ್ಯ ಆಯ್ತಲ್ಲ ನನ್ನ ಕಡೆ ನಾ ಬೋಗಸ್ ಮಾತಾಡಿ ರಾಜಕಾರಣಿ ಅಲ್ಲ ಯಾರಿಗೂ ಪಂಪ್ ಹೊಡಿ ರಾಜಕಾರಣಿ ಅಲ್ಲ ನಾ ಏನು ಮಂತ್ರಿ ಆಗ್ಲಿಕ್ಕಂದ್ರೆ ಏನು ಮಂತ್ರಿ ಆಪದಿ ನಾನು ನಮ್ಮ ಸಿ ಸಿ ಪಾಟೀಲ್ರು ನಿರಂತರವಾಗಿ ಇವತ್ತು ನಮ್ಮ ಸಮಾಜ ಕೊಡಿಸ್ಬೇಕಂತ ಹೋರಾಟ ಮಾಡ್ಲಕತ್ತಾರ ನಮ್ಮ ಬಸವರಾಜ ಬೊಮ್ಮಾಯಿ ಇವತ್ತು ಮುಂಚೆನೆ ಮಾತಾಡಿದ್ರು ಬೊಮ್ಮಾಯಿ ಅವ್ರು ನಾನು ಜೋಡ ನಾ ಹೇಳಿನ ಬೊಮ್ಮಾಯಿ ಅವ್ರಿಗೆ ಬೊಮ್ಮಾಯಿ ಸಾಹೇಬ್ರ ಉಳಿಕಿದವ್ರಿಗೆ ಆಶ್ವಾಸನೆ ಕೊಟ್ಟಂಗಿ ಬಸ್ಸನ್ನು ಕೊಡ್ಕೊಳ್ಳಕ್ ಹೋಗ್ಬೇಡ್ರಿ ನಮಗ ಸಿಕ್ಕಾವಾಗ 50,000 ಪಂಚಮ ಸಾಲರ್ ಅದಾರ ಹಾ ಸಿಕ್ಕಾವಾಗ 50,000 ಪಂಚಮ ಸಾಲರ್ ಅದಾರ ನನಗ ಮಾತು ಕೊಡ್ಬೇಕಾದ್ರೆ ಗಟ್ಟಿತ್ರ ಕೊಡ್ರಿ ಬೋಗಸ್ ಹೇಳಿ ನಿಮಗಾಗಿ ಪ್ರಾಣವನ್ನು ಕೊಡಿ ಆಮಕ್ಕೆ ಪ್ರಾಣ ಬೇಕಾಗಿತ್ತು ತೂಗೇ ಕೊಡು ಪುಣ್ಯಾತ್ಮ ಪ್ರಾಣ ತಗೊಂಡು ಪಂಚಮಸಾಲಿ ಸಮಾಜದಿಂದ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದೆ ಆಗಿ ಈ ಕೊಡು ಮಾಡಿದವರು ಯಾರು ನಾವು ವೀರಶೈ ಲಿಂಗಾಯತರು ನಾವೆಲ್ಲ ನೀವು ಹಿಂದಿದ್ದು ತಾದ್ರಿ ನಾವು ನಿಮ್ಮ ಮಕ್ಕಳ ಸಲಾಗಿ ಮೊಮ್ಮಕ್ಕಳ ಸಲಾಗಿ ಇಲ್ಲ ಈ ರಾಜ್ಯದಾಗ ನಮ್ಮ ಸಮಾಜದ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಸಲುವಾಗಿ ನಾವಿದ್ದೇವೆ ಬಸವನಗೌಡನ ಮಕ್ಕಳ ಸಲುವಾಗಿ ಚಿಂತೆ ಮಾಡೋದು ಬೇಡ ನಮ್ಮ ಸಮಾಜನಾಗ ಜೆ ಎಚ್ ಪಟೇಲ್ರು ನಿಜಲಿಂಗಪ್ಪನವರು ವೀರೇಂದ್ರ ಪಾಳ್ರಿ ಅಂತೂ ಮಕ್ಕಳ ಮುಂದೆ ತರಲಿಲ್ಲ ಅಂತ ಸಮಾಜ ನಮ್ಮದು ನಾ ಇಟ್ಟೆ ಹೇಳ್ತಾ ಇದ್ದೀನಿ ಇವತ್ತೇ ನಮ್ಮ ಕುಡಲ ಸಂಗಮ ಸ್ವಾಮಿಗಳು 708 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಹರಿಹರಕ್ಕೆ ಬಂತು ಹರಿಹರದಿಂದ ದಾವಣಗೆರೆ ಒಳಗೆ ಹರಿಹರ ಸ್ವಾಮಿಗಳು ಸೇರಿದ್ರು ಒಂದು ಮಾತು ಹೇಳ್ತಾ ಇದ್ದೀನಿ ನಾವೆಲ್ಲ ನಮ್ಮ ಸಮಾಜದವರಿಗೆ ವೀರಶೈವ ಲಿಂಗಾಯತ ಎಲ್ಲ ಮಠಾಧೀಶರು ನಮಗೆ ಬೆಂಬಲ ಕೊಟ್ಟಾರ ನಮ್ಮ ವಿಭೂತಿಪುರ ಮಠದ ಸ್ವಾಮಿಗಳು ಬೆಂಗಳೂರಿನಲ್ಲಿರೋರು ಶ್ರೀಶೈಲ ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ವಿರಕ್ತ ಮಠ ಗೌಡ ಲಿಂಗಾಯತ ಅಂತ ಒಂದು ಕಮ್ಯುನಿಟಿ ಬರ್ತದೆ ಕಡೆ ಇಲ್ಲಿ ಯಾರು ಎಲ್ಲಿ ಉಪಮೇಯರ್ ಎಲ್ಲ ಅದಾರ ಪುಟ್ಟರಾಜ್ ಇದನ್ನೆಲ್ಲ ವ್ಯವಸ್ಥೆ ಮಾಡಕ ನಮ್ಮ ಜೊತೆಗೆ ನಿಂತವ ಪುಟ್ಟರಾಜು ಬೆಂಗಳೂರು ಉಪಮಹಾಪೌರ ಅವರು ಗೌಡ ಲಿಂಗಾಯತರು ನಿನ್ನ ನಮಗವ್ರು ಈ ಜಗಳದ ಅವ್ರ ಸ್ವಾಮಿಗಳು ಯಾರೇ ಇಲ್ಲ ಮಲಯಗೌಡರು ಇವತ್ತು ದೀಕ್ಷಲಿಂಗಾಯತರು ಎಲ್ಲದ ರಾಜ್ಕುಮಾರ್ ಪಳ್ಳಿ ಸೇಡಮ್ಮ ಇವತ್ತು ಇನ್ನೊಂದು ಸಮಾಜ ಸೇರಿಸ್ಕೊಂಡು ಇವತ್ತು ದೀಕ್ಷಲಿಂಗಾಯತರು ತರ ಹೈದರಾಬಾದ್ ಕರ್ನಾಟಕದಾಗ ಆ MLA ಬಂದಿದ್ರು ಎಲ್ಲ ಲಿಂಗಾಯತ ವೀರಶೈವ ಸಮಾಜದವರು ಮೀಸಲಾತಿಗಾಗಿ ನಮ್ಮ ಬೆಂಬಲ ಕೊಟ್ಟಾರೆ ಬಂಧುಗಳೇ ನಾವು ಯಾರ ಬಗ್ಗೆ ಹಾಗೆ ಮಾತಾಡೋದು ಬೇಡ ಹಾಲಮತ ಸಮಾಜದವರು ಎಷ್ಟಿಗೆ ಹೋದ್ರೆ ನಮ್ಮ ಕುರ್ಚಿಲಿ ಖಾಲಿ ಆಗ್ತದೆ ಅವರು ಅಲ್ಲಿ ಹೋಗಲಿ ನಾವು ಇಲ್ಲಿ ಬರ್ತೀವಿ ಎಲ್ಲರೂ ಕೂಡಿ ಈ ಹೋರಾಟ ಭಾಳ ಕಷ್ಟದ ಹೋರಾಟ ನಮ್ಮ ಸಮಾಜದವ್ರು ತಿಳ್ಕೋಬೇಕು 708 ಕಿಲೋಮೀಟರ್ ನಡ್ಕೋತ ಬರೋದೇನೋ ಅಷ್ಟೇನಾಗಿರಲ್ಲ ನಾನು 200 ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ನನಗೂ ಕಾಲಗುಳ್ಳಿ ಬಂದಿದ್ದು
ನಮ್ಮ ಕುಡಲ ಸಂಗಮ ನಾವು 4ನೇ ತಾರೀಕು ತನ ಧರಣಿ ಮಾಡಾವ್ರೆ 4ನೇ ತಾರೀಕು ಅಧಿವೇಶನ ಚಾಲು ಆಗತೈತಿ 4ನೇ ತಾರೀಕು ನಾ ವಿಧಾನಸೌಧಕ ಮತ್ತೆ ಎದ್ದು ನಿಂದಿರ್ತೀನಿ ಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ಏನರ ಮತ್ತೆ ನಾಟಕ ಮಾಡಿದ್ರೆ ನೀ ಇಬ್ರು ರಾಜೀನಾಮೆ ಕೊಡಬೇಕು ಮಂತ್ರಿಗಳು ನೀವು ಯಾರು ನಿಗಮ ಮಂಡಳಿ ಅಧ್ಯಕ್ಷ ಆಗಿರಲ್ಲ ನೀವು ಯಾರು ನಿಗಮ ಮಂಡಳಿ ನೋಡೋ ಮುಖ್ಯಮಂತ್ರಿ ಹೆಂಗ್ ಆಡ್ತಾರೆ ಸರ್ಕಾರ ನಮ್ಮ ಜಾತಿಯವರಿಗೆ ಕೆಲಸಕ್ಕೆ ಬರಲಾರದ ಇಲಾಖೆ ಕೊಡ್ತಾರ ತಾವು ಬೆಣ್ಣೆ ಹೊಡೆಯುವ ಅಂತ ಇಲಾಖೆ ತಾವು ತಗೋತಾರೆ ಕೊಡಬೇಕು ಸಿಸಿ ಪಾಲರಿಗೆ ಇಂಧನ ಮಂತ್ರಿ ಕೊಡಬೇಕು ನನಗೆ ಕಂದಾಯ ಮಂತ್ರಿ ಇಲ್ಲ ಎಲ್ಲ ಬಂದ ಫ್ಯಾಕ್ಟರಿ ಇದು ಸಣ್ಣ ಕೈಗಾರಿಕೆ ಇವರಿಗೆ ಕಲ್ಲು ಒಡಿದ ಅಕಡಿ ಈ ನಾಟಕ ಕಂಪನಿ ಬೇಡ ಯಡಿಯೂರಪ್ಪ ಅವರೇ ನಾಯೇನ ಮಗ ಎಂದು ಯಡಿಯೂರಪ್ಪ ಮನೆಗೆ ಮಂತ್ರಿ ಮಾಡ್ರಿ ಸರ್ ನಾನು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಸಂತಾನದಮ್ಮ ಸಂಗೊಳ್ಳಿ ರಾಯಣ್ಣನಂತ ಧೀಮಂತನಾಗಿನ ಆದರ್ಶ ನಮ್ಮಲ್ಲಿದೆ ಬಂಧುಗಳೇ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ ನೀವು ಈ ಅಧಿವೇಶನ ಮುಗಿದ್ರಾಗ 2A ಕೊಡುವಂತ ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡದಿದ್ರೆ ಸಂಪೂರ್ಣ ನಮ್ಮ ವೀರಶೈಲಿಂಗ ಸಮುದಾಯ ನಿಮ್ಮನ್ನ ಈ ನಾಟಕ ಕಂಪನಿ ಬೇಡ ನಮ್ಮ ಸಾಕ್ ಸಾಕ್ ಸಾಕಾಯ್ತು ಮನವಿ ಕೊಡೋದು ಮತ್ತೆ ಒಬ್ಬರು ಯಾರೋ ಮಂತ್ರಿ ಉಪಮುಖ್ಯಮಂತ್ರಿ ಬರ್ತಾರ್ತ ಮತ್ತೊಂದು ಮನವಿ ಕೊಡೋದು ಬೆಳಗಾವಿದಾಗ ಒಂದು ಮನವಿ ಕೊಟ್ಟು ಹುಣಗುಂದಾಗ ಒಂದು ಮನವಿ ಕೊಟ್ಟು ಮನವಿ ಕೊಡ್ಲಾಕೆ ನಾವೇನು ಆಡ ಬರೇನ ಟೈಪಿಸ್ಟ್ ಏನೋ ಬೇಡ ಬೆಳ ಒಳ್ಳೆ ಒಳ್ಳೆ ಬೆಳ ಒಳ್ಳೆ ಅದಕ್ಕೆ ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ ದಳ್ಳಿ ಸತ್ಯಾಗ್ರಹ ಮುಂದುವರಿತದೆ ಶಾಂತ ರೀತಿಯಿಂದ ಇರ್ತದೆ ಎಲ್ಲರೂ ಯಾರ ಮುಖ್ಯಮಂತ್ರಿ ಆಗಲಿ ಯಾರರ ಆಗಲಿ ನಾಳೆ ಸಿಜಿ ಪೈಲಟ್ ಆಗಲಿ ಯಾರೋ ಒಬ್ಬರು ಹಾಗೆ ಆಗ್ತಾರೆ ತಲೆ ಕೆಡಿಸ್ಕೋಬೇಡ್ರಿ ಅದಕ್ಕೆ ಬಹಳ ಶಾಂತ ರೀತಿಯಿಂದ ಏನೇನು ಬಂದೀವಿ ನಾವು ವಿನಂತಿ ಮಾಡ್ಕೋತೀನಿ ಬಂಧುಗಳೇ ನಾವು ಯಾವ ಸಮಾಜದ ವಿರುದ್ಧ ಇಲ್ಲ ಯಾರ್ಯಾವ ಸಮಾಜಕ್ಕೆ ಏನು ಸಿಗಬೇಕಾಗತ್ತೆ ಸಿಗಲಿ ಮೀಸಲಾತಿ ನೀವೇನು ಮಾತು ಕೊಟ್ಟಿರಲಿಲ್ಲ ಯಡಿಯೂರಪ್ಪನವ್ರು 2A ಮಾಡ್ತೀರ ಅಂತೇಳಿ ಸುಮ್ಮನೆ ಪತ್ರ ಕೊಟ್ಟು ಕಳಿಸಿದ್ರು ಆಯೋಗಕ್ಕೆ ಆ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಕೈಯಾಗ ಐತೆ ಮುಖ್ಯಮಂತ್ರಿ ಕೈಯಾಗ ನಿಮ್ಮ ಮನಸ್ಸಿಲ್ಲ ಅಟ್ಟೆ ನಿಮ್ಮ ಮನಸ್ಸಿತ್ತಂದ್ರೆ ಇವತ್ತೇ ಕೊಡ್ತೀವಿ ಆದ್ರೆ ನಿಮ್ಮ ಜಾತಿಗಾದ ಗಸಗನೆ ಕೊಟ್ರಪ್ಪ ನಮಗೆ ಕೊಡೋದಿಲ್ಲ ಅಂತ ಕೇಳಕತ್ತೀವಿ ಅದಕ್ಕೆ ಇವತ್ತೇನು ಸಮಾವೇಶ 10 ಲಕ್ಷ ಜನ ಏನು ಸೇರೀವಿ ಈಗ ಗಡ 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 ತರ 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 ಕೈ ನಡಗಲಾಕತ್ತಾವ ನೀವು ಹಿಂಗೆ ಮಾಡಿದ್ರಿ ಹಿಂಗೆ ಸುಳ್ಳು ಹೇಳಿ ಮೋಸ ಮಾಡ್ಕೋತ ನಾವು ಕೊಟ್ಟೇ ಕೊಡ್ತೀವಿ ಪ್ರಾಣ ಹೋದ್ರೆ ಯಾ ಮಗಂದು ಪ್ರಾಣ ಬೇಕಾಗಿಲ್ಲ ನಮ್ಗೆ 2A ಕೊಡ್ರಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ ನಮ್ಗೆ ಕೊಡೋದು ಆಗೋದಿಲ್ಲರಿ ಮತ್ತೆ ಕೈ ಹತ್ರಿ ನಾವು ಮುಂದೆ ಹೆಂಗೆ ತಗೋಬೇಕು ನಮ್ಗೆ ಗುರ್ತೈತೆ ಅವಾಗ ಮತ್ತೆ ಸೇರ್ಬೇಕಾಗ್ತದ ಮತ್ತೆ ಮತ್ತೆ ಹಿಂಗೇನು ಬರ್ಬೇಕಾಗ್ತದೆ ಬೆಂಗಳೂರಿಗೆ ಬರ್ತೀರಲ್ಲ ಎಲ್ಲಿವರೆಗೂ ಭಾರತ್ ಮಾತಾಕಿ ಬೇಕೇ ಬೇಕು ಬೇಕೇ ಬೇಕು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸಾಕು ಈಗ ರಗಡ್ ವಾಚ್ಯ ಆಗೈತೆ ಇನ್ನೂ ಬಹಳ ವಾಚ್ಯ ಮಾಡಬೇಡ್ರಿ ನಾ ಬಹಳ ಮಾತಾಡ್ಲಕತ್ತಂದ್ರ ಮತ್ತಿವತ್ ಸಂಜೆ ಮುಂದೆ ಉಚ್ಚಾಟ್ಲತ್ ಕೊಟ್ಟು ಕಳಿಸ್ತಾರ ಅದಕ್ಕೆ ಅದು ಮಾತಾಡೋದಲ್ಲ